ವೀಕ್ಷಕರೇ ಅಮೋಘ್ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದ್ದು, ಶೈಕ್ಷಣಿಕ ತಾಲೂಕು ಎಂದೇ ಖ್ಯಾತಿಗಳಿಸಿರುವ ಮಧುಗಿರಿಯಲ್ಲಿ ಶೇಕಡ 94.48% ಫಲಿತಾಂಶ ಹೊರಬಿದ್ದಿದೆ. ಕೊರಟಗೆರೆಯಲ್ಲಿ 2330 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 2156 ಜನ ಪಾಸಾಗಿದ್ದಾರೆ. ಮಧುಗಿರಿಯಲ್ಲಿ 3283 ಜನ ಪರೀಕ್ಷೆಗೆ ಹಾಜರಾಗಿದ್ದು 3149 ಜನ ಪಾಸಾಗಿದ್ದಾರೆ. ಶಿರಾದಲ್ಲಿ 4104 ಜನ ಪರೀಕ್ಷೆಗೆ ಹಾಜರಾಗಿದ್ದು 3748 ಜನ ಪಾಸಾಗಿದ್ದಾರೆ. ಇನ್ನು ಪಾವಗಡದಲ್ಲಿ 2830 ಜನ ಪರೀಕ್ಷೆಗೆ ಹಾಜರಾಗಿದ್ದು 2760 ಜನ ಪಾಸಾಗಿದ್ದಾರೆ. ಕೊರಟಗೆರೆಯ ನವಿಲುಕುರಕೆ ಕೆರೆಯ ಪುನರ್ಚೇತನ ಮತ್ತು ಅಭಿವೃದ್ಧಿಯು ಕಳೆದ 45 ವರ್ಷದಿಂದ ಮರೀಚಿಕೆಯಾಗಿದೆ. ಕೆರೆಯ ತೂಬು ಶಿಥಲವಾಗಿ ಬಿರುಕು ಬಿಟ್ಟಿರುವ ಕೆರೆಯ ಏರಿಯ ದುರಸ್ಥಿತಿಯೇ ಹಗಲು ಕನಸಾಗಿದೆ. ಸಣ್ಣ ನೀರಾವರಿ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದ 50 ರೈತ ಕುಟುಂಬ ಬೆಳೆದಿರುವ 120 ಎಕರೆಗೂ ಅಧಿಕ ಭತ್ತದ ಬೆಳೆಯು ಕೆರೆಯ ನೀರಿನಲ್ಲಿ ಮುಳುಗಿ ಮೊಳಕೆ ಹೊಡೆದಿದೆ. ಕೊರಟಗೆರೆ ತಾಲೂಕು ಚನ್ನರಾಯನ ದುರ್ಗ ಹೋಬಳಿ ಜಟ್ಟಿ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನವಿಲುಕುರಿಕೆ ಗ್ರಾಮದ ಕೆರೆಯು 1972ರಲ್ಲಿ ನಿರ್ಮಾಣವಾಗಿದೆ. ಕಳೆದ 45 ವರ್ಷಗಳಿಂದ ಕೆರೆಯ ಅಭಿವೃದ್ಧಿಯೇ ಮರೀಚಿಕೆ ಆಗಿದೆ. ಕೆರೆಯ ತೋಬು ಮತ್ತು ಏರಿಯಲ್ಲಿ ಬಿರುಕು ಕಾಣಿಸಿಕೊಂಡು ಕೆರೆಯಲ್ಲಿನ ನೀರು ಕಳೆದ 2 ವರ್ಷಗಳಿಂದ ರೈತರ ಜಮೀನಿನೊಳಗೆ ವ್ಯರ್ಥವಾಗಿ ಹರಿಯುತ್ತಿದೆ. ನವಿಲುಕುರಿಕೆ ಕೆರೆಯು 130 ಎಕರೆ ಅಚ್ಚುಕಟ್ಟು ಪ್ರದೇಶವನ್ನು ಹೊಂದಿದೆ. ದೇವರಬೆಟ್ಟ, ಮಿಂಚುಕಲ್ಲು ಬೆಟ್ಟ, ಮಬ್ಬಗಲ್ಲು, ನಡುವಲಗುಟ್ಟೆ, ಕೋಡಿಗುಟ್ಟೆಯಿಂದ ಹರಿಯುವ ಮಳೆಯ ನೀರಿನಿಂದ ಪ್ರತಿ ವರ್ಷವೂ ನವಿಲುಕುರಿಕೆ ಕೆರೆ ತುಂಬಲಿದೆ. ಕೆರೆಯ ನೀರು ರಾತ್ರೋರಾತ್ರಿ ಖಾಲಿಯಾಗಿ ರೈತರ ಅಡಿಕೆ, ತೆಂಗು, ಬಾಳೆತೋಟ, ಭತ್ತದ ಗದ್ದೆ ಮತ್ತು ರಾಗಿಯ ಜಮೀನಿಗೆ ಹರಿಯುತ್ತಿರುವ ಪರಿಣಾಮ ರೈತರಿಗೆ ಸಂಕಷ್ಟ ಎದುರಾಗಿದೆ. ಇನ್ನು ನವಿಲು ಕುರಿಕೆ ರೈತ ಮುಖಂಡ ಮಾತನಾಡಿ, ನಮ್ಮ ಕ್ಷೇತ್ರದ ಶಾಸಕ ಮತ್ತು ಸರ್ಕಾರಿ ಇಲಾಖೆಗೆ ಮನವಿ ಮಾಡಿದ್ರೂ ನಮಗೆ ಸಮಸ್ಯೆ ತಪ್ಪಿಲ್ಲ. ಕೆರೆಯ ಶೀತಲವಾದ ಪರಿಣಾಮ ಭತ್ತದ ಬೆಳೆಯು ನೀರಿನಲ್ಲಿ ಮುಳುಗಿ ಮೊಳಕೆ ಹೊಡೆದಿದೆ. ಕೆರೆಯು ಹೊಡೆದರೆ ಬೆಳೆಯ ಜೊತೆಗೆ ಜಮೀನಿಗೂ ಹಾನಿಯಾಗಲಿದೆ. ದಯವಿಟ್ಟು ನವಿಲು ಕುರಿಕೆ ರೈತರ ಸಮಸ್ಯೆಯನ್ನು ಸರಿಪಡಿಸಿ ಎಂದು ಮನವಿ ಮಾಡಿದರು. ನವಿಲು ಕುರಿಕೆ ಕೆರೆಯಿಂದ ಈಗಾಗಲೇ ಸುಮಾರು 6 ತಿಂಗಳ ಹಿಂದೆನೇ ಸುಮಾರು ಟಿವಿನ ಕೊಟ್ವಿ, ಪೇಪರಿಗೆ ಕೊಟ್ವಿ, ಎಮ್ ಎಲ್ ಎರಿಗೆಲ್ಲ ನ್ಯೂಸ್ ಕೊಟ್ಟಿದ್ವಿ. ಎಲ್ಲ ಕಡೆ ಪೇಪರ್ ನ್ಯೂಸ್ ಕೊಟ್ಟು ಸಾಕಾಗೋಯಿದೆ. ಈಗ ಕೆರೆಗೆ ಮಳೆ ಬಂದು ಕೆರೆಯಿಂದ ಸುಮಾರು 50 ಎಕರೆ ಗದ್ದೆ ರೆಡಿ ಇದ್ದು ಎಲ್ಲ ನೀರು ತುಂಬಿ ಹೋಗ್ತಾ ಇದೆ. ಗದ್ದೆ ಎಲ್ಲ ಬಿದ್ದೋಗ್ಬಿಟ್ಟದೆ. ಆ ಗದ್ದೆ ಬಂದಿರತಕ್ಕಂಥ ಬೆಳೆ ರೈತರಿಗೆ ಸಿಗ್ತಾ ಇಲ್ಲ. ಮುಂದೆ ಏನು ಮಾಡಬೇಕು ರೈತರು? ಇನ್ನೇನಾದರೂ ಇದ್ರ ಮೇಲೆ ಮಳೆ ಬಂದರೆ ಕೆರೆಯಿಂದ ಇರತಕ್ಕಂಥ ರೈತರಿಗೂ ಅನಾನುಕೂಲ, ಗದ್ದೆಗಳು ಜಮೀನಿಗೂ ಅನಾನುಕೂಲ. ಬಂದು ಆದಷ್ಟು ಬೇಗ ಇದನ್ನು ನೋಡಿ ನೀವೇನು ಪರಿಹಾರ ಕೊಡ್ತೀರೋ ಇದು ಮಾಡಿ ಸ್ವಾಮಿ. ಏನಾಗಿದೆ? ಎಲ್ಲ ಗದ್ದೆ ಎಲ್ಲ ಬಿದ್ದೋಗ್ಬಿಟ್ಟಿದೆ, ಕೊಳತೋಗಿದೆ, ನೋಡೋಕ್ಕಾಗಲ್ಲ. ಎಲ್ಲ ಮಳಕೆ ಬತ್ತಾ ಇದೆ. ಈಗ ಗದ್ದೆ ಅದು ಕುಯ್ದ್ರೂ ಬೆಳೆ ಸಿಗ್ತಾ ಇಲ್ಲ ಸರ್. ಕೆರೆ ತೂಬನಿಗೆ ಲೀಕೇಜ್ ಆಗಿ ಸುಮಾರು 6 ತಿಂಗಳಿಂದ ಹೇಳಿದೀವಿ, ಹೋಗ್ತಲೇ ಇದೆ ನೀರು. ಇನ್ನು ಮಳೆ ಬಂದರೆ ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಆಗಲ್ಲ. ಕೆರೆ ಹಿಂದ್ಗಡೆ ಉಳ್ಬಾಳೆ ಇಲ್ಲ ರೈತರಿಗೆ. ನಿಮ್ಮ ಹೆಸರು ಕುಮ್ಮಿನಕ್ಷಮೆ ಅಂತ. ಯಾವೂರು? ಇದೇ ನವಿಲುಕುರಿಕೆ ಗ್ರಾಮ ಸರ್. ನವಿಲುಕುರಿಕೆ ರೈತ ದೊಡ್ಡ ನರಸಪ್ಪ ಮಾತನಾಡಿ, ನವಿಲುಕುರಿಕೆ ಗ್ರಾಮದ 50 ಜನ ರೈತರು 120 ಎಕರೆ ಜಮೀನಿನಲ್ಲಿ ಭತ್ತ ಬೆಳೆದಿದ್ದಾರೆ. ಕೆರೆಯ ನೀರಿನಿಂದ ಭತ್ತದ ಗದ್ದೆಯು ಸಂಪೂರ್ಣ ಮುಳುಗಡೆ ಆಗಿದೆ. ಈಗಾಗಲೇ ಭತ್ತದ ಗದ್ದೆಯಲ್ಲಿ ಮೊಳಕೆ ಹೊಡೆದು ಸಮಸ್ಯೆ ಆಗಿದೆ. ನವಿಲುಕುರಿಕೆ ಕೆರೆಯ ಏರಿ ಮತ್ತು ತೋವಿನ ದುರಸ್ತಿ ಕೆಲಸ ತ್ವರಿತವಾಗಿ ನಡೆಯಬೇಕಿದೆ ಎಂದು ಆಗ್ರಹ ಮಾಡಿದರು. ದೊಡ್ಡ ನರಸಪ್ಪ ಅಂತ. ನವಿಲುಕುರಿಕೆ ಅಚ್ಚುಕಟ್ಟಲ್ಲಿ ನಮಗೆ 12 ಕುಂಟೆ ಜಮೀನು ಗದ್ದೆ ಇದೆ. ಕೆರೆ ತೂಬು ಹಾಳಾಗಿರೋದ್ರಿಂದ ಯಾವಾಗಲೂ 24 ಗಂಟೆ ಕೆರೆಯಿಂದ ನೀರು ಹಿಂದೆ ಬರ್ತಾ ಇದೆ. ಇವಾಗ ಗದ್ದೆ ಎಲ್ಲ ಆಗಿದೆ, ಅದು ನೀರಲ್ಲಿ ಎಲ್ಲ ಮುಳುಗ್ಬಿಟ್ಟು ಎಲ್ಲ ಮೊಳಕೆ ಬರೋ ಸ್ಟೇಜ್ ಇದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟಿರೋ, ತೂಬು ರಿಪೇರಿ ಮಾಡಿಲ್ಲ. ಈಗ ಮಳೆ ನೀರು ಕೆರೆಗೆ ಬರ್ತಾ ಇರೋದ್ರಿಂದ ನೀರು ಜಾಸ್ತಿ ಆದಂಗೆ ನೀರು ವಾಪಸ್ ಹಿಂದೆ ಬರ್ತಾ ಇದೆ. ಆದಷ್ಟು ಬೇಗ. ಎಷ್ಟು ಜನ ರೈತರು ಇದ್ದಾರೆ? ಒಂದು 50 ಜನ ಇದೆ. ಒಂದು 120 ಎಕರೆ ಅಲ್ವಾ ಮೇಡಮ್? ಒಂದು 120 ಎಕರೆ ಜಮೀನಿದೆ ಗದ್ದೆಯಿಂದ ಕೆರೆಯಿಂದ.
ಒಂದು 50 ಜನ ರೈತರು ಇದ್ದಾರೆ. ಎಲ್ಲ ನಮ್ಮಲ್ಲಿ ಹೋಗಿದ್ಯಾ? ಎಲ್ಲ ಎಲ್ಲ ನೀರು ಮುಳುಗಾಗಿದೆ. ನೀರೆಲ್ಲ ಆಚೆ ಕಿತ್ತಾಕ್ಬೇಕು, ಬೇರೆ ಕಡೆ ಕಾಲುವೆ ಮಾಡಿ ನೀರ್ ಆಚೆ ಬಿಟ್ಟು ಆನಂತರ ಕುಯ್ಕೊಂಡ್ಬೇಕು. ಮತ್ ಮಳೆ ಬಂದ್ರೆ? ಮತ್ ಮಳೆ ಬಂದ್ರೆ ಇದೇ ಪೊಸಿಷನ್ ಆಗುತ್ತೆ, ಬೆಳೆ ಇಲ್ಲ, ಅದಕ್ಕೆ ಮೊಳಕೆ ಹೊಡೆದ್ಬಿಡತ್ತೆ. ಎಲ್ಲ ಇವಾಗ ಗಾಳಿ ಮಳೆಗೆಲ್ಲ ಮನಿಕಣೈತೆ, ನೀರ್ ತುಂಬಿಕೊಂಡು ಅದೇ ನೀರ್ಗೆ ಎಲ್ಲ ಮೊಳಕೆ ಆಗತ್ತೆ. ನಿಮ್ಮ ಹೆಸರು? ಗಾರ್ಡ್ನರ್ ಸರ್. ಯಾವ್ರು? ಇದೇ ನವಿಲುಕುರಿಕೆ. ನವಿಲುಕುರಿಕೆ ರೈತರ ಮನವಿಗೆ ಶಾಸಕರು ಸ್ಪಂದಿಸುತ್ತಿಲ್ಲ. ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿ ವರ್ಗ ಸ್ಥಳಕ್ಕೆ ಬರೋಲ್ಲ. ಇನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ರೈತರ ನೋವಿನ ಮಾತು ಕೇಳಿಸುವುದಿಲ್ಲ. ರೈತಾಪಿ ವರ್ಗ ಬೆಳೆಯುವ ಅನ್ನದ ಬೆಳೆಗೆ ಭದ್ರತಾ ನೀಡೋರು ಯಾರು ಎಂಬುದೇ ಈಗಿರುವ ಪ್ರಶ್ನೆಯಾಗಿದೆ. ಗದ್ದೆಯಲ್ಲಿನ ನೀರು ಖಾಲಿಯಾಗುತ್ತಾ ಅಥವಾ ನೀರಿನಲ್ಲಿ ಭತ್ತದ ಬೆಳೆ ಮುಳುಗಿ ಮೊಳಕೆ ಹೊಡೆಯುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾಮ್ಯಾನ್ HN ನಾಗರಾಜ್ ಜೊತೆ ಎನ್ ಮೂರ್ತಿ, ಅಮೋಕ್ ಟಿವಿ, ಕೊಟಗೆರೆ. ಮಳೆಯಲ್ಲಿ ಡಾಂಬರ್ ಹಾಕಿ ಗುಂಡಿ ಮುಚ್ಚಲು ಮುಂದಾಗಿದ್ದ ನ್ಯಾಷನಲ್ ಹೈವೇ ಸಿಬ್ಬಂದಿಯನ್ನು ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಗುಬ್ಬಿಯಲ್ಲಿ ನಡೆದಿದೆ. ಗುಬ್ಬಿ ನಗರಕ್ಕೆ ಹೊಂದಿಕೊಂಡಂತೆ ಇರುವ ಹೇರೂರು ಗ್ರಾಮದ ಸಮೀಪ ಹಾದು ಹೋಗುವ ದಾರಿಯಲ್ಲಿ ಸುಮಾರು ತಿಂಗಳುಗಳಿಂದ ಗುಂಡಿ ಬಿದ್ದಿತ್ತು. ಅವುಗಳನ್ನು ಮುಚ್ಚಲು ಬಿಸಿಲು ಇರುವ ಸಂದರ್ಭದಲ್ಲಿ ಬರಬೇಕಿತ್ತು. ಆದರೆ ಮಳೆ ಬರುವ ಸಂದರ್ಭದಲ್ಲಿ ಬಂದು ಗುಂಡಿ ಮುಚ್ಚಿದರೆ ಹೇಗೆ ಉಳಿಯುತ್ತೆ ಎಂದು ಸ್ಥಳೀಯ ಮುಖಂಡ ನಾಗರಾಜ್ ಪ್ರಶ್ನಿಸಿದರು. ಸರ್ ಜಲ್ಲಿ ಅವರು ಹಿಂದಿಯವರು, ಅವ್ರಿಗೆ ಕನ್ನಡ ಬರೋದಿಲ್ಲ. ನಾವು ಹೇಳಿದ್ಕಿಲ್ಲ, ನಮ್ಮ ಇಂಜಿನಿಯರಿಗೆ ಹೇಳಿದ್ದಾರೆ ಮಾಡ್ಕೊಂಬಂದಿ ಅಂತ ಹೇಳಿದರೆ ಹೇಳಿದ್ದಾರೆ. ಸುಮ್ಮನೆ ಒಂದಿಷ್ಟು ಜಲ್ಲಿ ಸುರಿಯೋರು, ಒಂದಿಷ್ಟು ಏನೋ ಸೀಮೆಣ್ಣೆ ಬಿಡೋರೋ ಏನು ನೀರು ಬಿಡೋರೋ ಗೊತ್ತಿಲ್ಲ, ಮುಚ್ಚಿ ಮುಚ್ಚಿ ಇನ್ನೋರು ಮುಚ್ಕೊಂಡು ಹೋಗ್ತಿದ್ರು. ಅದರಲ್ಲಿ ಏನೇ ಯಾವುದೇ ಥರದ್ದು ಈಗಲೇ ಮಳೆ ಬಂತು ಅಲ್ಲಿಗೆ ಹೋಗಿದೆ. ಈಗ ಕೇಳಿದ್ದಕ್ಕೆ ನಮ್ಮದೇನಿಲ್ಲಪ್ಪ, ನಮ್ಮ ಇಂಜಿನಿಯರ್ ಹೇಳಿದ್ದಾರೆ ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ಒಂದು ಬೇಜವಾಬ್ದಾರಿ ಉತ್ತರ ಕೊಡ್ತಾಯಿದ್ದಾರೆ. ಇದನ್ನು ನಾವು ಮುಂದೇನಾದ್ರು ಅನಾಹುತಗಳು ಆದಾಗ ನಾವು ಇದನ್ನು ಹೊಣೆ ಈಗ ಹೈವೇನರ್ನೇ ತಪ್ಪಿಸ್ತ ಮಾಡ್ತೀವಿ. ಒಂದಿನ ಇದು ಮುನ್ನೆಚ್ಚರಿಕೆ ಆಗಲಿ, ಈ ಮಳೆಗಾಲ ಸ್ಟಾರ್ಟ್ ಆಗಿದೆ, ಸುತ್ತ ಬಂದು ಬಂದು ಇದು ಮಾಡಿಕೊಂಡು ಎಲ್ಲ ಕೊಡಿ. ಇಲ್ಲಿ ನ್ಯಾಷನಲ್ ಹೈವೇರು ಮಾಡಿರೋದೇ ಪೂರ್ವಭಾವಿ ಕಳಪೆ ಕಾಮಗಾರಿ, ಅದು ಸರಿಯಾದ ಮೆಟೀರಿಯಲ್ ಹಾಕಿರಲ್ಲ, ಗುಂಡಿ ಬಿದ್ದಿರುತ್ತೆ. ಆ ಗುಂಡಿನ ಮಳೆ ಬೀಳುವಾಗ ಬಂದು ಹಾಕಕ್ಕೆ ಹೋಗ್ತಾರೆ. ಅದಕ್ಕೆ ಸರಿಯಾದ ವ್ಯವಸ್ಥಿತವಾಗಿ ಅದಕ್ಕೇನು ಕೆಮಿಕಲ್ ಮಿಕ್ಸ್ ಮಾಡಬೇಕು ಹಾಕಲ್ಲ, ಅದನ್ನು ಪೂರ್ವಭಾವಿ ನೀರಿರುತ್ತೆ, ಅದನ್ನು ಡ್ರೈ ಮಾಡಿ ಹಾಕಬೇಕು ಹಾಕಲ್ಲ. ಏನಾದರೂ ವಾಹನ ಸವಾರರು ಬಂದು ತಪ್ಪಕ್ಕೆ ಹೋಗಿ ಬಿದ್ದರೆ ಯಾರು ಅನಾಹುತ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂದಿನಕೊಂಡು ಟೆಕ್ನಿಕಲ್ ಆಗಿ ಅದನ್ನು ವ್ಯವಸ್ಥೆ ಮಾಡಬೇಕು ಅಂತೇಳಿ ಈ ಮೂಲಕ ಅದ್ರ ಜೊತೆಗೆ ಇವತ್ತು ಆಗ್ತಾ ಇದ್ದಾರೆ, ಮಳೆ ಬರ್ತಾ ಇದೆ. ಈ ಮೂಲಕ ನಿಮಗೆ ಮನವಿ ಹಾಗೂ ಎಚ್ಚರಿಕೆ ಕೊಡ್ತೀವಿ. ಇಲ್ಲೇನಾದರೂ ಅನಾಹುತ ಆದರೆ ಸಾರ್ವಜನಿಕರ ಸಹಯೋಗದೊಂದಿಗೆ ನ್ಯಾಷನಲ್ ಹೈವೇ ಆಫೀಸ್ ಹತ್ರ ಬಂದು ಪ್ರತಿಭಟನೆ ಮಾಡಬೇಕಾಗತ್ತೆ ನಾವು. ನಿಮ್ಮ ಹೆಸರು ಹೇಳಿ? ನಾಗಣ್ಣ, ಏರೂರು. ಮಳೆಯಲ್ಲಿ ಡಾಂಬರ್ ಹಾಕಿದರೆ ಹೇಗೆ ಉಳಿಯುತ್ತೆ ಎನ್ನುವ ಅರಿವು ಇಲ್ಲದ ಅಧಿಕಾರಿಗಳು ಗುಂಡಿ ಮುಚ್ಚಲು ಮುಂದಾಗಿರುವುದು ಹಣ ಮಾಡುವ ಉದ್ದೇಶ ಅನಿಸುತ್ತೆ. ಇಂತಹ ಅಧಿಕಾರಿಗಳು ಸರ್ಕಾರಿ ಕೆಲಸ ಮಾಡಲು ಅನರ್ಹರು ಎಂದು ಸಾವರೊಬ್ಬರು ಪ್ರಶ್ನಿಸಿದರು. आपको प्रॉपर डामर ला के डाल दें इसमें? डामर डालना है? ठीक है सर, ठीक है, डामर डाल। ये वेस्ट वेस्ट काम किसका करता है, कैसे करता है वेस्ट? ये रहता ना, शाम को 5 बजे आना इधर ही। ಇನ್ನು ಸಾರ್ವಜನಿಕರ ಪ್ರಶ್ನೆಗೆ ಉತ್ತರಿಸಲಾಗದ ಗುಂಡಿ ಮುಚ್ಚುವ ಸಿಬ್ಬಂದಿಗಳು ಲಾರಿ ತೆಗೆದುಕೊಂಡು ಸ್ಥಳದಿಂದ ಕಾಲ್ಕಿತ್ತ ಘಟನೆ ನಡೆದಿದೆ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕಿದೆ. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ವರ್ಗಗಳ ಮೀಸಲಾತಿ ಹೆಚ್ಚಳ ಮಾಡಬೇಕು. ಸಂವಿಧಾನಬದ್ಧವಾಗಿ ದೊರೆಯಬೇಕಾದ ಮೀಸಲಾತಿಯನ್ನು ಸರ್ಕಾರ ಕೂಡಲೇ ಜಾರಿಗೊಳಿಸಬೇಕು ಎಂದು ತಿಪಟೂರಿನಲ್ಲಿ ಮಹಾಶ್ರೀ ವಾಲ್ಮೀಕಿ ಸಂಘ ಹಾಗೂ ಮದಕರಿ ನಾಯಕ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ನಗರಸಭಾ ವೃತ್ತದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ BH ರಸ್ತೆ ಮೂಲಕ ಸಾಗಿ ತಿಪಟೂರು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಮದಕರಿ ನಾಯಕ ಸಂಘದ ಅಧ್ಯಕ್ಷ ಮಹೇಶ್, ರಾಜ್ಯದಲ್ಲಿ ವಾಲ್ಮೀಕಿ ನಾಯಕ ಸಮುದಾಯ ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದು ಪರಿಶಿಷ್ಟ ಪಂಗಡಗಳಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಜನಸಂಖ್ಯೆ ಆಧಾರದಲ್ಲಿ 3% ಎನ್ನ ಮೀಸಲಾತಿಯನ್ನ 7.5%ಕ್ಕೆ ಹೆಚ್ಚಳ ಮಾಡಬೇಕು ಎಂದರು. ಬೆಂಗಳೂರಿನಲ್ಲಿ ಧರಣಿ ಕುಂತು 3 ದಿನ ಆಗಿದೆ. 3 ದಿನದ ಪ್ರಯುಕ್ತ ಎಲ್ಲರೂ ಈ ಸಲ ನಾವು ಧರಣಿ ಮಾಡಬೇಕು ಅಂತ ಒಂದು ಆಯೋಜಿಸ್ಕೊಂಡಿದ್ದೀವಿ. 3 ದಿನ ಆದರೂ ಈ ಸರ್ಕಾರ ಎಚ್ಚೆತ್ಕೊಂಡಿಲ್ಲ.
ನಿಮಗೆ ಮೀಸಲಾತಿನ ಅನ್ಯಾಯ ಆಗಿದೆ. ಕೇಂದ್ರದಲ್ಲಿ ಏನು ಹೇಳುವ ಪಕ್ಷ ಕೊಟ್ಟಾದರೆ ಅದೇ ಮೀಸಲಾತಿನ ನಿಮಗೆ ರಾಜ್ಯದಲ್ಲೂ ಸಹ ಕೊಡಿ ಅಂತ ಹೇಳಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಹಾಗೂ ಪರಿಶಿಷ್ಟ ಜಾತಿ ವರ್ಗದವರು ಮುಂದೆ 15% ಏನು ಮೀಸಲಾತಿ ಇದೆ ಅದನ್ನು 17% ಮೀಸಲಾತಿಯಾಗಿ ಕೊಡಬೇಕು. ಈ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ಜನಸಂಖ್ಯೆ ಆಧಾರವಾಗಿ ಇವತ್ತು ಏನು ಜನಸಂಖ್ಯೆ ಅನುಗುಣವಾಗಿ ನಾವು ಮೀಸಲಾತಿ ಕೇಳ್ತಾ ಇದ್ದೀವಿ. ಅದ್ರ ಪ್ರಕಾರ ನಮಗೆ ಕೊಡಬೇಕು ಅಂತ ಈ ಸಮಸ್ಯೆಯಲ್ಲಿ ಕೇಳ್ಕೊತೀವಿ. ಸರ್ಕಾರ ಈಗಾದರೂ ಎಚ್ಚರಿಕೊಂಡು ನಮ್ಮ ಸ್ವಾಮಿಗಳನ್ನ ಬಂದು ರೈತರಿಂದ ಎದುರಿಸಿದ್ರೆ ಮುಂದಿನ ತಿಂಗಳಲ್ಲಿ ಸರ್ಕಾರ ಬೀಳುತ್ತೆ. ಇದೇ ರೀತಿ ಸರ್ಕಾರ ಸ್ವಾಮಿಗಳನ್ನ ಇದೇ ರೀತಿ ಬಿಟ್ಕೊಂಡು ಹೋದ್ರೆ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷ ಜಯಸಿಂಹ ಮಾತನಾಡಿ, ನಾಯಕ ಸಮುದಾಯದ ಸ್ವಾಮಿ ನಿಷ್ಠೆ ಹೆಸರಾದ ಸಮುದಾಯವಾಗಿದ್ದು ತರತಲಾಂತರದಿಂದ ದೇಶ ಸೇವೆಗೆ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿದ್ದವರು. ಒಂದು ಕಾಲದಲ್ಲಿ ಆಳುವ ಸಮುದಾಯವಾಗಿದ್ದ ವಾಲ್ಮೀಕಿ ನಾಯಕ ಸಮುದಾಯ ಸಾಮಾಜಿಕ ಆರ್ಥಿಕ ರಾಜಕೀಯವಾಗಿ ತೀರಾ ಹಿಂದುಳಿದಿದ್ದು ಅನೇಕ ಜ್ವಲಂತ ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಕೇಂದ್ರ ಸರ್ಕಾರ ಶೇಕಡ 7.5% ಮೀಸಲಾತಿ ಹೆಚ್ಚಳ ಮಾಡದೆ ಮೀಲಾಮೇಷ ಎಣಿಸುತ್ತಿದೆ ಎಂದರು. ಸಾವಿರದ ಪುಣ್ಯಾನಂದ ಪರೀಕ್ಷೆಗಳು 3ನೇ ದಿನ ಈ ದಿನಕ್ಕೆ ಸತ್ಯಾಗ್ರಹ ಹಾಕಿಕೊಂಡು ಇದುವರೆಗೂ ಸರ್ಕಾರ ಯಾವುದೇ ಒಂದು ಮಣ್ಣಿಗೂ ಹೋಗ್ಬಿಡದೆ ಮೂಕ ಪ್ರೇಕ್ಷಕನಾಗಿ ಕೂತಿದೆ. ಸ್ವಾಮೀಜಿಯವರು 3 ದಿವಸ ಮೀಸಲಾತಿ ವಿಚಾರಕ್ಕೆ ಸತ್ಯಾಗ್ರಹ ಹಾಕಿಬಿಟ್ಟು ಎಲ್ಲ ಮಿನಿಸ್ಟರ್ಗಳನ್ನು ಕಳಿಸಿ ಸಂದಾಯ ಪತ್ರ ಕಳಿಸಿದ್ದಾರೆ. ಆದರೆ ಇದುವರೆಗೂ ಸ್ವಾಮೀಜಿಯವರ ಹೋರಾಟಕ್ಕೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ. ಹಾಗಾಗಿ ನಾವು ಎಲ್ ಜಿ ಅವರೂರವರು ನಮಗೆ ಮೀಸಲಾತಿಯನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿ ಮೀಸಲಾತಿಯನ್ನು ತೊಟ್ಟಂತ ಸಂದರ್ಭದಿಂದ ಇನ್ನು ಪ್ರತಿಭಟನೆಯನ್ನು ವಾಲ್ಮೀಕಿ ನಾಯಕ ಸಂಘದ ಉಪಾಧ್ಯಕ್ಷ ನಾಗರಾಜು, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ನಾರಾಯಣಪ್ಪ, ಸುಧಾಕರ್ ಗೋವಿಂದಪ್ಪ, ರಾಜಮದಕರಿ, ಸೀತಾ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ಗೌರಿಬಿದನೂರಿನಲ್ಲಿ ಕಳೆದೆರಡು ದಿನಗಳಿಂದ ವರುಣನ ಆರ್ಭಟ ಜೋರಾಗಿದೆ. ಮನೆ ಕಚೇರಿಗಳಿಗೆ ನೀರು ನುಗ್ಗಿ ತನ್ನ ಪ್ರತಾಪ ತೋರುತ್ತಿರುವ ಮಳೆರಾಯ, ನಗರದ ರಸ್ತೆ ಚರಂಡಿಗಳು ಜಲಾಮಯವಾಗಿದೆ. ನಗರದ ಶ್ರೀ ಆಂಜನೇಯ ಸ್ವಾಮಿ ದೇಗುಲ ವ್ಯಾಪ್ತಿ ಕಾಕನತೋಪು ಸುಮಂಗಲಿ ಕಲ್ಯಾಣ ಮಂಟಪದ ಪಕ್ಕ ವಿದ್ಯಾನಿಧಿ ಶಾಲೆಯ ನೆರೆಹೊರೆ ಪ್ರದೇಶವನ್ನ ಪೊಲೀಸರು ಹೈ ಅಲರ್ಟ್ ಘೋಷಿಸಿದ್ದಾರೆ. ಕಳೆದ ಸುಮಾರು 30 ವರ್ಷಗಳಿಂದ ಇದೇ ಭಾಗದಲ್ಲಿ ವಾಸಿಸುತ್ತಿರುವ ನೂರಾರು ನಿವಾಸಿಗಳು ಅಪಾಯದ ಅಂಚಿನಲ್ಲಿದ್ದರೂ ಸ್ಥಳಾಂತರವಾಗಿಲ್ಲ. ಬದುಕಲು ಎಲ್ಲರಿಗೂ ಅವಕಾಶ ಇದೆ, ಆದರೆ ಸಿಕ್ಕಿದ ಕಡೆ ನಿಯಮ ಬಿಟ್ಟು ವಾಸಿಸುವ ಅವಕಾಶ ಕಾನೂನಿನಲ್ಲಿ ಇಲ್ಲ. ಸುಪ್ರೀಂಕೋರ್ಟ್ನ ಸ್ಪಷ್ಟ ಆದೇಶದಂತೆ ನದಿ ಹಾಗೂ ಸಮುದ್ರದ ಪಾತ್ರದಲ್ಲಿ ವಾಸಿಸಲು ಯಾರಿಗೂ ಅವಕಾಶ ಇಲ್ಲ. ಆದರೆ ಪ್ರಾಣದ ಜೊತೆ ಚೆಲ್ಲಾಟ ಎನ್ನುವಂತೆ ಉತ್ತರ ಪಿನಾಕಿನಿ ನೆರೆಹೊರೆ ಜೋಪಡಿಗಳು, ಮನೆಗಳು, ಶಾಲೆ ಹಾಗೂ ಅಂಗನವಾಡಿಯನ್ನೇ ನಿರ್ಮಿಸಿ ಒಂದು ಸವಾಲ್ ಎನ್ನುವಂತೆ ಕಾನೂನನ್ನೇ ಗಾಳಿಗೆ ತೂರಲಾಗಿದೆ. ಇನ್ನು ನದಿಯ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಬೌಂಡರಿ ನಿಗದಿಪಡಿಸಬೇಕಿತ್ತು. ಅತಿಕ್ರಮ ಪ್ರದೇಶದ ಮೂಲಕ ಮನೆ ನಿರ್ಮಾಣಕ್ಕೆ ಅವಕಾಶ ನೀಡಬಾರದಿತ್ತು. ಆದರೆ ಇವೆಲ್ಲವೂ ಅಧಿಕಾರಿಗಳ ಪಾಲಿಗೆ ಜಾಣ ಕುರುಡು ನೀತಿ ಎನ್ನುವಂತಿದೆ. ಕಳೆದ ಬಾರಿ ಪ್ರಕೃತಿ ತನ್ನ ರೋಷ ಪ್ರದರ್ಶಿಸಲು ಪಿನಾಕಿನಿ ನದಿ ಉಕ್ಕಿ ಹರಿದು ನಗರಕ್ಕೆ ನುಗ್ಗಿದಾಗ ನದಿ ದಡದಲ್ಲಿದ್ದವರೆಲ್ಲ ಗಂಟು ಮೂಟೆ ಸಮೇತ ಜಾಗ ತೆರವು ಮಾಡಿದರು. ಆಗ ನಗರಸಭೆ ಅವರಿಗೆಲ್ಲ ಗಂಜಿ ಕೇಂದ್ರ ತೆರವು, ಊಟೋಪಚಾರ ವ್ಯವಸ್ಥೆ ಮಾಡಿರುವುದು ಹಾಗೂ ಅದೇ 2021 ಅಕ್ಟೋಬರ್ 25 ಗೌರಿಬಿದನೂರು ನಗರಸಭೆ ಈ ವಿಚಾರದಲ್ಲಿ ವಿಶೇಷ ತುರ್ತು ಸಭೆಯನ್ನು ಆಯೋಜಿಸಿ ಮಹತ್ವದ ನಿರ್ಣಯಗಳನ್ನು ಕೈಗೊಂಡಿತ್ತು. ಇನ್ನು ನಗರದಲ್ಲಿ ರಾಜಕಾಲುವೆಗಳ ಹಾಗೂ ಒತ್ತುವರಿ ಕಟ್ಟಡಗಳನ್ನು ತೆರವು ಮಾಡಿಸುವುದು ಮತ್ತು ನದಿ ಪಾತ್ರದ ನಿವಾಸಿಗಳಿಗೆ ಪರ್ಯಾಯ ವಸತಿ ಸೌಕರ್ಯ ಕಲ್ಪಿಸುವುದು ಎಂಬುದಾಗಿ ತಹಸೀಲ್ದಾರ್, ಪೌರಾಯುಕ್ತರ ಉಪಸ್ಥಿತಿಯಲ್ಲಿ ಹಾಗೂ ಕ್ಷೇತ್ರದ ಶಾಸಕರಾದ ಶಿವಶಂಕರ ರೆಡ್ಡಿ ಅಂದು ನಡೆದ ಸಭೆಯ ತೀರ್ಮಾನದಲ್ಲಿ ಕನಿಷ್ಠ ಒಂದೇ ಒಂದು ವಿಷಯ ಕೂಡ ಈವರೆಗೂ ಜಾರಿಗೆಯಾಗಿಲ್ಲ. ಅಷ್ಟೇ ಅಲ್ಲ, ಆ ಬಗ್ಗೆ ಪ್ರಸ್ತಾಪ ಕೂಡ ಆಗಲಿಲ್ಲ. ಮಳೆ ಬಂದಾಗ ಮಾತ್ರ ಎಚ್ಚೆತ್ತುಕೊಳ್ಳುವ ತಾಲೂಕು ಆಡಳಿತ ಹಾಗೂ ನಗರಸಭೆ ಉಳಿದಂತೆ ಗಾಢ ನಿದ್ರೆಯಲ್ಲಿರುವುದರಿಂದ ಪ್ರತಿ ಮಳೆಯಲ್ಲೂ ನದಿ ಉಕ್ಕಿ ಹರಿದಾಗ ಗೌರಿಬಿದನೂರು ನಗರದ ಇಡೀ 31 ವಾರ್ಡ್ಗಳು ನೀರಿನಿಂದ ಆವೃತವಾಗುತ್ತದೆ. ಇದು ನಿಜಕ್ಕೂ ಶೋಚನೀಯ. ಗೌರಿಬಿದನೂರು ತಾಲೂಕಿನಲ್ಲಿ ಕಳೆದೆರಡು ದಿನಗಳಿಂದ ವರುಣನ ಆರ್ಭಟ ತುಂಬಾ ಜೋರಾಗಿದೆ. ಉತ್ತರ ಪಿನಾಕಿನಿ ನದಿಯ
ನೀರಿನ ಪ್ರಮಾಣ ಕೂಡ ದಿನೇ ದಿನೇ ಏರ್ತಾ ಇದೆ. ಇವತ್ತು ಉತ್ತರ ಪಿನಾಕಿನಿ ನದಿಯ ದಡದ ಪ್ರದೇಶದಲ್ಲಿ ಗೌರಿಬಿದನೂರು ನಗರ ವ್ಯಾಪ್ತಿಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮನೆಗಳು ಇವತ್ತು ವಾಸ ಮಾಡ್ತಿದ್ದಾರೆ ಜನ. ಅವರು ಕಳೆದ 30 ವರ್ಷಗಳಿಂದ ನದಿ ಪಾತ್ರದಲ್ಲೇ ವಾಸ ಮಾಡ್ತಿದ್ದಾರೆ. ಇಡೀ ಗೌರಿಬಿದನೂರು ನಗರ ಉತ್ತರ ಪಿನಾಕಿನಿಯ ನದಿಯ ದಡದ ಮೇಲೆಯೇ ಬರುತ್ತದೆ. ಆದರೂ ಕೂಡ ಈ ನಿವಾಸಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನ ಪರ್ಯಾಯ ವಸತಿ ಸೌಲಭ್ಯವನ್ನ ಕಲ್ಪಿಸುವ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಕಳೆದ 30 ವರ್ಷಗಳಿಂದ ಕೂಡ ಸಂಪೂರ್ಣ ವಿಫಲವಾಗಿದೆ. ಅದಕ್ಕೆ ಮೂಲ ಕಾರಣ ತಾಲೂಕಿನ ಅಧಿಕಾರಿ ವರ್ಗ ಅಂತ ನಾವು ಹೇಳ್ಬೋದು. ಇವತ್ತು ಇವತ್ತು ನದಿ ಪ್ರದೇಶದಲ್ಲಿ ಆ ದಡದಿಂದ ಈ ದಡಕ್ಕೆ ಸರ್ವೆ ಮಾಡಿಸಬೇಕು ಅಂತಕ್ಕಂಥದ್ದು ಕೂಡ ಮೂಲ ಒತ್ತಾಯ ಇತ್ತು. ಆ ಸರ್ವೆ ಕಾರ್ಯ ಕೂಡ ಆಗಿಲ್ಲ. ನದಿ ಪ್ರದೇಶವನ್ನು ಆಕ್ರಮಿಸಿಕೊಂಡವರ ವಿರುದ್ಧ ಕೂಡ ತಾವು ಕ್ರಮ ಕೈಗೊಂಡು ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಅಂತಕ್ಕಂಥದ್ದು ಕೂಡ ಕಣ್ತಿರಲಿಲ್ಲ. ಕೇವಲ ನದಿ ಬಂದಾಗ ಮಾತ್ರ ಇವರು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಆವಾಗ ನಗರಸಭೆ ಮತ್ತು ತಾಲೂಕಾಡಳಿತ ತಮ್ಮ ಶಸ್ತ್ರಗಳನ್ನು ಹಿಡ್ಕೊಂಡು ಅವರು ಯುದ್ಧಕ್ಕೆ ಹೊರಟಂಗೊಡ್ತಾರೆ. ನದಿ ನಿಂತ ಮೇಲೆ ಮತ್ತೆ ಮಾಮೂಲಿನೇ. ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ನೀತಿಗೆ ನಗರದ ನಾಗರಿಕರು ಸಂಕಷ್ಟಕ್ಕೀಡಾಗುವ ಪರಿಸ್ಥಿತಿ ಸದಾ ಬರುತ್ತಿದೆ. ನದಿ ಪಾತ್ರವನ್ನು ಆಕ್ರಮಿಸಿಕೊಂಡಿರುವುದೇ ದೊಡ್ಡ ತಪ್ಪು. ಆ ಬಗ್ಗೆ ತಮಗೇನೂ ಸಂಬಂಧವೇ ಇಲ್ಲವೇನೋ ಎನ್ನುವಂತಿರುವುದು ನಿಜಕ್ಕೂ ಆಡಳಿತ ಯಂತ್ರದ ನಿರಾಸಕ್ತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಗ್ರಾಮ ಪಂಚಾಯಿತಿಗೆ ಘನತಾಜ್ಯ ವಿಲೇವಾರಿ ಘಟಕಕ್ಕೆ ನರೇಗಾದಿಂದ 5 ಲಕ್ಷ ರೂಪಾಯಿಗಳು ಹಾಗೂ 15ನೇ ಹಣಕಾಸು ಯೋಜನೆಯಿಂದ 5,50,000 ರೂಪಾಯಿ, ಒಟ್ಟು 10,50,000 ರೂಪಾಯಿಗಳ ವೆಚ್ಚದಲ್ಲಿ ಘನತಾಜ್ಯ ವಿಲೇವಾರಿ ಘಟಕ ಕಾಮಗಾರಿ ಕೆಲಸ ನಡೆಯುತ್ತಿದೆ ಎಂದು ದೇವನಹಳ್ಳಿ ತಾಲೂಕಿನ ಚನ್ನರಾಯಣಪಟ್ಟಣ ಎಲಿಯೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಪಿ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಯಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಸುದ್ದಿಗಾರರ ಜೊತೆ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 19ರಲ್ಲಿ 15 ಗುಂಟೆ ಜಾಗದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಿಸಲು ಮುಂದಾದಾಗ ಅಲ್ಲಿನ ಗ್ರಾಮಸ್ಥರು ಅಡ್ಡಿಪಡಿಸುತ್ತಿದ್ದರು. ಮುಂದಿನ ಯಾವುದೇ ತರಹದ ಗಲಾಟೆಗಳು ನಡೆಯದಂತೆ ಚನ್ನರಾಯಪಟ್ಟಣದ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಬಿಕೆ ಶರಣಪ್ಪರವರ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಎಂದು ಮಂಜುನಾಥ್ ತಿಳಿಸಿದರು. ನನ್ನ ಹೆಸರು ಮಂಜುನಾಥ್ ಪಿ ಅಂತ. ನಾನು ಯಲಿಯೂರು ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಸುಮಾರು 1.5 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ನಮಗೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿಯಲ್ಲಿ 2ನೇ ಹಂತದಲ್ಲಿ ಕಸ ವಿಲೇವಾರಿ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬೊಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 19ರಲ್ಲಿ 15 ಗುಂಟೆ ಜಾಗವನ್ನು ಮಂಜೂರು ಮಾಡಿದ್ದಾರೆ. ಮತ್ತು ತದನಂತರ ಅದನ್ನು ಹಸ್ತಾಂತರ ಮಾಡಿ ಸಂಬಂಧಪಟ್ಟಂಥ ಖಾತೆ ವಗೈರೆಗಳನ್ನು ನಾವು ಗ್ರಾಮ ಪಂಚಾಯತಿ ಸಹಿ ಮಾಡಿಕೊಂಡು ತದನಂತರ ಜಾಗಕ್ಕೆ ನಾವು ಹೋದ ಸಂದರ್ಭದಲ್ಲಿ ಗ್ರಾಮಸ್ಥರು ತುಂಬ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಅವ್ರಿಗೆ ಒಂದು ತಿಳುವಳಿಕೆ ಕೊರತೆ ಇತ್ತು. ಆ ತಿಳುವಳಿಕೆ ಕೊರತೆಯನ್ನು ಒಂದು ನಾವು ನೀಗಿಸಿದ್ವಿ. ಅವ್ರಿಗೆ ಏನು ಒಂದು ಮನವರಿಕೆ ಮಾಡಿಕೊಟ್ವಿ. ತದನಂತರನೂ ಅದನ್ನು ಬೇರೆ ವೈಷಮ್ಯಗಳಿಂದಾಗಿ ಆ ಜಾಗದಲ್ಲಿ ಕಟ್ಟಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಮಗೆ ತೊಂದರೆ ಕೊಟ್ಟರು. ನಾವು ಏನು ಚಂದ್ರಪಟ್ಟಣ ಪೊಲೀಸ್ ಠಾಣೆಯ ಒಂದು ಬಂದೋಬಸ್ತಿನ ಸಹಯೋಗದಲ್ಲಿ ನಿನ್ನೆ ಈ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಕೆಲಸವನ್ನು ಪ್ರಾರಂಭ ಮಾಡಿ ಅದಕ್ಕೆ ಪಾಯನ್ನು ಕೂಡ ಹಾಕಿದ್ದೀವಿ. ಇವಾಗ ಪ್ರಾರಂಭ ಆಗಿದೆ. ಒಂದು ಸ್ವಚ್ಛ ಭಾರತ ಒಂದು ಯೋಜನೆಯ ಬಹುಮುಖ್ಯವಾದಂಥ ಒಂದು ಕಲ್ಪನೆಯ ಒಂದು ಸಹಕಾರಕ್ಕೆ ಬುನಾದಿಯನ್ನು ಮಾಡಿದ್ದೀವಿ. ಯಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 1.5 ವರ್ಷದಿಂದ ಪಿಡಿಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಕಸ ವಿಲೇವಾರಿ ಘನತ್ಯಾಜ್ಯ ವಿಲೇವಾರಿ ಘಟಕಗಳನ್ನು ಸ್ಥಾಪನೆ ಮಾಡುವುದಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳು ಬೊಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 19ರಲ್ಲಿ 15 ಗುಂಟೆ ಜಾಗವನ್ನು ಮಂಜೂರು ಮಾಡಿಕೊಂಡಿದ್ದಾರೆ. ಈ ಜಾಗದ ಬಗ್ಗೆ ಎಲ್ಲಾ ದಾಖಲೆಗಳನ್ನು ನಮ್ಮ ಪಂಚಾಯಿತಿಗೆ ಹಸ್ತಾಂತರ ಮಾಡಿಕೊಳ್ಳಲಾಗಿದೆ. ಘಟಕ ನಿರ್ಮಿಸಲು ಹೋದ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸುತ್ತಿದ್ದರು. ಅವರನ್ನು ಕರೆದು ತಿಳುವಳಿಕೆ ನೀಡಿದ್ದೇವೆ. ಆದರೂ ಅಲ್ಲಿನ ಕೆಲವರು ಯಾವುದೇ ವೈಷಮ್ಯಗಳಿಂದಾಗಿ ಈ ಜಾಗದಲ್ಲಿ ಕಟ್ಟಬಾರದು ಎಂಬ ಉದ್ದೇಶಕ್ಕೋಸ್ಕರ ನಮಗೆ ತೊಂದರೆ ಕೊಡುತ್ತಿದ್ದರು. ಈ ನಮ್ಮ ಯಲಿಯೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ 6 ಗ್ರಾಮಗಳಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂಥ ಒಣಕಸವನ್ನು ಅಲ್ಲಿ ತಂದು ಅದನ್ನು ವಿಂಗಡಣೆ ಮಾಡಿ ಆ ವಿಂಗಡಣೆ ಮಾಡಿದಂಥ ಒಂದು ಪ್ಲಾಸ್ಟಿಕ್ ಪ್ರತಿಯೊಂದನ್ನು ಮರುಬಳಕೆ ಮಾಡ್ತಕ್ಕಂಥದ್ದಕ್ಕೆ ಹಣಿ ಮಾಡಿಕೊಡ್ತಕ್ಕಂಥದ್ದು ಒಂದು ಗ್ರಾಮ ಪಂಚಾಯತಿಯ ಉದ್ದೇಶ ಆಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಒಂದು ಸ್ತ್ರೀಶಕ್ತಿ ಸಂಘದ ಒಂದು ಪದಾಧಿಕಾರಿಗಳ ಜೊತೆ ಎಮೋಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಅವರು ಅದರಲ್ಲಿ ಕಾರ್ಯಗತರಾಗಿದ್ದಾರೆ. ಈಗ ಚಾಲನೆಯಲ್ಲಿದೆ. ಅದನ್ನು ಮಾಡಿದ್ದೀವಿ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಶೆಡ್ ಮಾಡಿ ಅದರಲ್ಲಿ ಏನಿವಾಗ ಒಂದು 4-5 ತಿಂಗಳಿಂದ ಆ ಟೆಂಪ್ರರಿ ಶೆಡ್ನಲ್ಲಿ ನಾವು ಈಗಾಗಲೇ ಚಾಲ್ತಿಯನ್ನು ಕೊಟ್ಟಿದ್ದೀವಿ. ಸರ್ಕಾರದಿಂದ ಆಟೋನು ಕೂಡ ನಮಗೆ ಸ್ವಚ್ಛತಾ ವಾಹನ ಅಂತೇಳಿ ಒಂದು ಆಟೋನು ಕೂಡ ನಮಗೆ ಕೊಟ್ಟಿದೆ.
ಆ ಆಟದಲ್ಲಿ ಪ್ರತಿ ಮನೆಮನೆಯಿಂದ ಏನು ಕಸವನ್ನು ಸಂಗ್ರಹಣೆ ಮಾಡಿ ಅದನ್ನು ಸೆಗ್ರಿಗೇಟ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ಹೋಗಿ ಅದನ್ನು ಸಂಗ್ರಹಣೆ ಮಾಡ್ತಾರೆ, ಸಂಗ್ರಹಣೆ ಮಾಡಿ ತದನಂತರ ಮಧ್ಯಾಹ್ನ ಮೇಲೆ ಅದನ್ನು ವಿಂಗಡಣೆ ಮಾಡ್ತಾರೆ. ವಿಂಗಡಣೆ ಮಾಡಿ ಅದನ್ನು ಒಂದು ಪ್ಯಾಕೇಜ್ಗಳಾಗಿ ಪ್ಯಾಕೇಜ್ಗಳು ಪ್ಯಾಕೆಟ್ ಮಾಡಿ ಅದನ್ನು ರಿಸರ್ವ್ ಮಾಡ್ತಾರೆ. ಅವರು ನಮ್ಮಲ್ಲಿ ಏನಿದೆ ಇವರು ಕಸ ಒಂದು ತ್ಯಾಜ್ಯ ತಗೊಳ್ತಕ್ಕಂಥ ಹೋಗ್ತಕ್ಕಂಥವ್ರು ಅವ್ರು ಬಂದು ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಕೆಜಿಗೆ ಇಷ್ಟು ಅಂತೇಳಿ ನಿಗದಿ ಮಾಡಿ ತೂಕ ಹಾಕಿ ಕೊಡ್ತೀವಿ ಅದನ್ನು. ಈ ಘನತ್ಯಾಜ್ಯ ವಿಲೇವಾರಿ ಘಟಕದ ಒಂದು ಘಟಕದ ವೆಚ್ಚ 10,50,000 ರೂಪಾಯಿ ಆಗಿದೆ. ಅದರಲ್ಲಿ ನರೇಗಾದಲ್ಲಿ 5 ಲಕ್ಷ ಅಮೌಂಟನ್ನು ನರೇಗಾದಲ್ಲಿ ಕೊಡ್ತಾ ಇದ್ದೀವಿ, ಮತ್ತು 5,50,000 ಅಮೌಂಟನ್ನು 15 ಹಣಕಾಸು ಯೋಜನೆಯಲ್ಲಿ ನಾವು ಅದಕ್ಕೆ ಅನುದಾನವನ್ನು ನಿಗದಿಪಡಿಸಿದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೊನ್ನೇಗೌಡ, ಉಪಾಧ್ಯಕ್ಷೆ ಪವಿತ್ರ ಸೋಮಶೇಖರ್ ಹಾಗೂ ಪಂಚಾಯಿತಿ ಸದಸ್ಯರು, ತಾಲೂಕು ಪಂಚಾಯಿತಿ ಇಒ ವಸಂತಕುಮಾರ್ ಮತ್ತಿತರರು ಭಾಗಿಯಾಗಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಪ್ರತಿನಿತ್ಯದಂತೆ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ಕೊಟ್ಟ ಗ್ರಾಮಸ್ಥರಿಗೆ ಇಂದು ಬಿಗ್ ಶಾಕ್ ಕೊಟ್ಟಂತಾಗಿದೆ. ಹೌದು, ಕಂದಾಯ ಸೇವೆ, ಪಹಣಿ, ನರೇಗಾ ಅಭಿವೃದ್ಧಿ ಕಾಮಗಾರಿ ಸೌಲಭ್ಯಗಳನ್ನು ಪಡೆಯಲು ಇಂದು ಪಂಚಾಯಿತಿಗೆ ಭೇಟಿ ಕೊಟ್ಟ ಗ್ರಾಮಸ್ಥರು ಬೇಸರದಿಂದ ಹಿಂತಿರುಗಿರುವ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ಕಳೆದ 7 ಏಪ್ರಿಲ್ 2022 ಉದ್ಘಾಟನೆಗೊಂಡಿದ್ದ ನೂತನ ಪಂಚಾಯಿತಿ ಕಟ್ಟಡಕ್ಕೆ ಆಗಲೇ ಕೋರ್ಟ್ ನೋಟಿಸ್ ಕೊಟ್ಟು ಬಾಗಿಲು ಬಂದ್ ಮಾಡಿಸಿರುವುದು ಒಂದು ಕಡೆ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೇಗೆ ಪಂಚಾಯಿತಿ ಮುಂದೆ ಗ್ರಾಮಸ್ಥರು ಅಲೆದಾಟ, ಪಂಚಾಯಿತಿ ಬಾಗಿಲಿಗೆ ಕೋರ್ಟ್ ನೋಟಿಸ್, ಇವೆಲ್ಲ ಕಂಡುಬಂದಿದ್ದು ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿಯ ಬಳಿ. ಹೌದು ಸರ್, ನಮಗೆ ಬಿಲ್ ಪಾಸ್ ಆಗಿದೆ. ಪಂಚಾಯಿತಿ ಬಂದು ಹಣ ಪಡೆದುಕೊಳ್ಳಲು ಬಂದ್ರೆ ಪಂಚಾಯಿತಿ ಬೀಗ ಜಡಿದು ಅಧಿಕಾರಿಗಳು ಮಾಯವಾಗಿದ್ದಾರೆ. ಗ್ರಾಮಸ್ಥ ಲಕ್ಷ್ಮೀಶ ಅಂತ. ಇಲ್ಲಿ ಬೆಳಗ್ಗೆ ಬಂದೆ ಗ್ರಾಮ ಪಂಚಾಯಿತಿಗೆ ನನ್ನ ಕೆಲಸಗಳನ್ನು ಮಾಡಿಸ್ಕೊಳ್ಳೋಕ್ಕೆ ಬಂದರೆ ಕ್ಲೋಸ್ ಆಗಿತ್ತು. ಏನು ಕ್ಲೋಸ್ ಆಗಿತ್ತು ಅಂತ ಕೇಳಿದಾಗ ಇಲ್ಲಿ ಬಂದು ಆದೇಶ ಬಂದಿದೆ ಕೋರ್ಟ್ದು, ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಬಾರ್ದು, ಬಿಲ್ಡಿಂಗಿಂದ ಹೊರಗಡೆ ಹೋಗಿ ಅಂತ ಹೇಳಿಬಿಟ್ಟು ನೋಟಿಸ್ ಮೆತ್ಬಿಟ್ಟು ಹೋಗಿದ್ದಾರೆ. ಯಾರು? ಸೆಕ್ರೆಟ್ರಿ ತಹಶೀಲ್ದಾರ್ ಅವರು. ಅವ್ರ ಮೂಲಕ ಯಾರೋ ಸೆಕ್ರೆಟ್ರಿ ಬಂದು ಮೆಚ್ಚಿಸ್ಬಿಟ್ಟು ಹೋಗಿದ್ದಾರಂತೆ. ಇವಾಗ ನಾವು ಗ್ರಾಮಸ್ಥರೆಲ್ಲ ಹೇಗಿವಾಗ ಇದರಲ್ಲಿ ಕೆಲಸ ಮಾಡಿಸ್ಕೊಳ್ಳೋದು? ಇದನ್ನ ಮುಂದೆ ಇವ್ರು ಯಾರ್ಯಾರು ಇದಕ್ಕೆ ಏನೇ ಯಾರ್ಯಾರು ಸೇರಿ ಇದಕ್ಕೆ ನೋಟಿಸ್ ಕೊಡೋಂಗೆ ಮಾಡಿದ್ದಾರೆ, ಕೋರ್ಟ್ಗೆ ಓಡಾಡಿದ್ದಾರೆ. ಅವ್ರಿಗೆ ಅದು ಬೇಕಲ್ವಾ ಸರ್? ಇದು ಇದಕ್ಕಿಂತ ಮುಂಚೆ ಅಲ್ಲಿ ಕುಂಟೆ ಅಕ್ವೈರ್ ಮಾಡ್ತಾಯಿದ್ರು, ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಬಂದ್ಬಿಟ್ಟು ಗ್ರಾಮ ಪಂಚಾಯಿತಿ ಬಿಲ್ಡಿಂಗ್ ತಲೆ ಕೆಡಿಸ್ಕೊಂಡು ಇವಾಗ ಕ್ಲೋಸ್ ಮಾಡಿದರೆ ನಮ್ಮ ಕೆಲಸಗಳು ಹೇಗೆ ಮಾಡಿಸ್ಕೊಳ್ಳೋದು ನಾವು? ಮುಂಜಾನೆಯಿಂದಲೇ ಕೆಲಸ ಕಾರ್ಯಗಳನ್ನು ಬಿಟ್ಟು ಪಂಚಾಯಿತಿಯಲ್ಲಿ ಬಾಕಿ ಇರುವ ಕೆಲಸಗಳನ್ನು ಮಾಡಿಕೊಳ್ಳಲು ಬಂದರೆ ಈಗ ಏಕಾಏಕಿ ಪಂಚಾಯಿತಿ ಕಟ್ಟಡಕ್ಕೆ ಬೀಗ ಜಡಿದಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹಿಳೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 3 ತಿಂಗಳಿನಿಂದ ಈ ಸ್ವತ್ತು ಮಾಡಿಸಲು ಪಂಚಾಯಿತಿಗೆ ಅಲೆದಾಡುತ್ತಿದ್ದು ಇಂದು ಪಂಚಾಯಿತಿಗೆ ಭೇಟಿ ಕೊಡುವಂತೆ ಅಧಿಕಾರಿಗಳು ಸಮಯವನ್ನ ನೀಡಿದರು. ಆದರೆ ಈಗ ಈ ಸ್ವತ್ತು ಪಡೆಯಲು ಬಂದರೆ ಪಂಚಾಯಿತಿಗೆ ಬೀಗ ಜಡಿದು ಅಧಿಕಾರಿಗಳು ಕಾಣೆಯಾಗಿದ್ದಾರೆ ಎಂದರು. ಬೀಗ ಹಾಕಿದ್ದಾರೆ. ನಾವು ಇವಾಗ ಅರ್ಜೆಂಟ್, ನಮಗೆ ಎರಡು ಚೆಕ್ಕು ಬೇಕೇ ಬೇಕು. ಅವ್ರಿಗೆ ಅರ್ಜೆಂಟ್ ಇದೆಯಂತೆ ಸಂಘ ಅವರಿಗೆ. ಇದೇ ಯಾವುದೇ ಕಾರಣಕ್ಕೂ ಇಲ್ಲಿ ಬರೆಸ್ತಾ ಇಲ್ಲ, ಇಲ್ಲಿ ನಾವು ಮೀಟಿಂಗ್ ಮಾಡೋಕ್ಕೂ ಬಿಡ್ತಾ ಇಲ್ಲ. ಆಮೇಲೆ ನಾವು ಬಿಲ್ಡಿಂಗ್ ಅಂತ ಕಟ್ಕೊಟ್ಟಿದ್ದಾರೆ, ಏನಕ್ಕೆ ಸುಮ್ಮನೆ ಕಟ್ಕೊಟ್ಟಿರೋದು? ಬೀಗ ಹಾಕಿದ್ದಾರೆ. ನಾವಿಲ್ಲಿ ನಾಳೆ 30 ಸಂಘ ಇದೆ ಅಮೌಂಟ್ ಕಟ್ಸ್ಕೊಳೋದು. ನಾವಿಲ್ಲಿ ಕುತ್ಕೊಂಡ ನಾವು ಇದು ಮಾಡೋದು? ಮಳೆ ಬರ್ತದೆ, ಮಳೆಯಲ್ಲಿ ನಾವೆಲ್ಲ ಎತ್ಕೊಂಡು ಹೋಗೋದು ಅಮೌಂಟು? ಅದಕ್ಕೆ ನಮ್ಗೆ ಯಾವುದೇ ಕಾರಣಕ್ಕೂ ಇಂಥ ತೊಂದರೆ ಬಂದರೆ ನಾವು ಒಕ್ಕೂಟ ಹೆಂಗೆ ನಡೆಸೋದು? ಹೆಂಗಸರು 30 ಸಂಘದವ್ರು ಬಂದರೆ ನಾವೆಲ್ಲಿ ಕುಳ್ಸ್ಕೊಳೋದು, ಎಲ್ಲಿ ಮೀಟಿಂಗ್ ಮಾಡೋದು? ಹಾಂ, ಅದಕ್ಕೆ ಯಾವುದೇ ಕಾರಣಕ್ಕೂ ನಮ್ಗೆ ಬೀಗ ಇಲ್ಲಾಂದರೆ ನಮ್ಗೆ NRLMರಲ್ಲಿ ನಮ್ಗೆ ಇದು ಮಾಡಿ ಓಪನ್ ಮಾಡ್ಕೊಡಿ, ನಮ್ಮ ಸಂಘ ನಾವು ನಡೆಸ್ಕೊತೀವಿ. ಇಲ್ಲಾಂದರೆ ನಾವು ಒಕ್ಕೂಟ ನಡೆಸೋಕ್ಕಾಗೋದಿಲ್ಲ, ಒಕ್ಕೂಟ ಹಾಳಾಗ್ತದೆ. ಏನೋ ಪಬ್ಲಿಕ್ ಅವರನ್ನು ಇಲ್ಲಿ ಬಂದು ಆಚೆ ಕಡೆ ಬಂದ ಹೆಂಗಸರು ಯಾವುದೇ ಕಾರಣಕ್ಕೂ ಗಂಡಸರು ಒಂದೇ ರೂಮಲ್ಲಿರೋದು, ಒಂದೇ ರೂಮಲ್ಲಿದ್ದಾಗ ನಮಗೆ ಸಮಸ್ಯೆನೂ ಆಗ್ತಾ ಇದೆ. ಹೆಂಗಸರು 30 ಜನ ಬಂದು ಕುತ್ಕೊಂಡ್ರೆ ಅಲ್ಲಿ ನಾವು ತೊಂದರೆ ಮಾಡೋಕ್ಕೂ ಆಗೋದಿಲ್ಲ ಅವ್ರಿಗೂ, ಆಫೀಸರ್ ಅವ್ರಿಗೆ. ಆಯ್ತಾ, ಅದಕ್ಕೆ ನಮ್ಮ ಕೊಬ್ಬರಿ ಇವರು ಸಂಘದವರು ಇದು ಮಾಡಿ. ಕಳೆದ 20 ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಆಡಳಿತವನ್ನು ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬಣದ ಮುಖಂಡರು ಆಡಳಿತವನ್ನು ನಡೆಸುತ್ತಿದ್ದರು. ಈಗ ಹಾಲಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿ ಬಣದ ಮುಖಂಡರು ತಮ್ಮ ಆಡಳಿತದಲ್ಲಿ ನರೇಗಾ ಕಾಮಗಾರಿಯಿಂದ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸದ್ಯ ಇದೇ ವಿಚಾರ ಮಾಜಿ ಶಾಸಕರ ಬಣದ ಮುಖಂಡರ ನಿದ್ದೆಗೆಡಿಸಿದ್ದು ನೂತನ ಕಟ್ಟಡಕ್ಕೆ ಕೋರ್ಟ್ನಿಂದ ಆದೇಶ ತಂದು ಬೀಗ ಜಡಿದಿದ್ದಾರೆ ಎಂದು ಗ್ರಾಮಸ್ಥರು ಗಂಭೀರವಾಗಿ ಆರೋಪಿಸಿದ್ದಾರೆ. ನಾವು ಈ ಪಂಚಾಯಿತಿ ಬಿಲ್ಡಿಂಗ್ ಮೇಲೆ ಕೋರ್ಟ್ಗೆ ಮತ್ತು ಪಿ ಡಿ ಒ ಸಾರು ಮತ್ತು ನಮ್ಮ ಮೆಂಬರ್ಗಳು ಎಲ್ಲ ಸೇರಿ ನಾವು ಕೋರ್ಟ್ಗೆ ಹೋಗಿದ್ದೀರಿ, ಕೋರ್ಟಲ್ಲಿ ಒಂದು ವಕಾಲತ್ತು ಹಾಕಿದ್ದೀರಿ. ಬಟ್ ಅದ್ರ ಬಗ್ಗೆ ಅವ್ರು ಏನು ಮಾಡಿದ್ದಾರೆ ಅಂದರೆ ತಹಸೀಲ್ದಾರು ಬೇಕಾಗಿ ಇದು ಗೌರ್ಮೆಂಟ್ ಜಾಗದಲ್ಲಿ ನಮ್ಗೆ ಪರ್ಮಿಷನ್ ಇಲ್ದಿರೋ ಕಟ್ಕೊಂಡಿದ್ದಾರೆ ಅಂತ ಅದನ್ನು
ಒಂದು ಆದೇಶ ಅವ್ರಿಗೆ ರವಾನೆ ಮಾಡಿದ್ದಾರೆ. ಅದ್ರ ಪ್ರಕಾರವಾಗಿ ಅವರು ಈ ಕೋರ್ಟಲ್ಲೇ ಆರ್ಡರ್ ಮಾಡಿದ್ದಾರೆ. ಏನಂದರೆ ಇದು ನೀವು ಬಿಲ್ಡಿಂಗ್ ಬಂದ್ ಮಾಡಬೇಕು ಅಂತ, ಇದೆಲ್ಲ ಸುಳ್ಳು ಆಪಾದನೆ ಮಾಡಿ ಈ ಥರ ಮಾಡಿದ್ದಾರೆ. ಇವಾಗ ಎಲ್ಲ ರೆಕಾರ್ಡ್ಸು ನಾವು ತಹಸೀಲ್ದಾರ್ ಕೊಟ್ಟಿದ್ದೀರಿ, ಡಿ ಸಿ ಕೊಟ್ಟಿದ್ದೀರಿ, ಎ ಸಿ ಕೊಟ್ಟಿದ್ದೀರಿ, ಎಲ್ಲ ಈಗ ಪರಿಶೀಲನೆ ಮಾಡಿ ನಮಗೆ ಇದು ಬಿಡುಗಡೆ ಮಾಡಿಸ್ಕೊಡ್ಬೇಕು ಅಂತ ನಾವು ತಹಸೀಲ್ದಾರ್ಗೆ ಮತ್ತು ಇವರಿಗೆಲ್ಲ ನಾವು ಬೇಡ್ಕೊತಾ ಇದ್ದೀವಿ. ಸುಧಾಕರ್ ಬಣ್ಣದವರು ಹೋಗಿ ಅವ್ರಿಗೆ ಕುಮ್ಮ ಕೊಟ್ಟು ಕ್ಯಾಶ್ ಕೊಟ್ಟು ಅವ್ರ ಕಡೆಯಿಂದ ತಪ್ಪಾಗಿ ರಿಪೋರ್ಟ್ ಹಾಕ್ಸಿ ಈ ಥರ ಕೆಲಸ ಮಾಡಿದ್ದಾರೆ. ಆಮೇಲೆ ಪಿಟಿಷ್ನರ್ ಯಾರ್ಯಾರು ಅಂತ ಹೇಳ್ಬಿಡ್ತೀನಿ ನೋಡಿ ಸರ್. ಯಾರ್ಯಾರು ಯೂಸ್ ಮಾಡೋದಕ್ಕೆ ಪಿಟಿಷ್ನರ್ ಯಾರ್ಯಾರು ಹೋಗಿದ್ರು ಅದ್ರದ್ದು ಒಂದು ನೀವು ಫೋಟೋ ತೆಕ್ಕೋಬೋದು, ವಿಡಿಯೋದಲ್ಲಿ ನೋಡ್ಬೋದು. ಅವ್ರ ಹೆಸರನ್ನ ಕೂಡ ಹೇಳ್ತೀನಿ ನಾನು ನಿಮಗೆ. ಶರಣಪ್ಪ, ಮಸ್ತೇನಹಳ್ಳಿ ಮಾಜಿ ಶಾಸಕರ ಬಣ ಇವರು. ಎರಡನೇದಾಗಿ ಶ್ರೀ ಕೆ ನಾರಾಯಣ ಸ್ವಾಮಿ ಲೇಟ್ ಕೆಂಪಣ್ಣ, ಮಸ್ತೇನಹಳ್ಳಿ ಮಾಜಿ ಶಾಸಕರ ಬಣ. ನಾಗರಾಜ್ ಲೇಟ್ ನಾರಾಯಣಪ್ಪ, ಮಸ್ತೇನಹಳ್ಳಿ ಮಾಜಿ ಶಾಸಕರ ಬಣ. ಎನ್ ಶ್ರೀನಿವಾಸ ನಾರಾಯಣ ಸ್ವಾಮಿ ಬಿ, ಮಾಜಿ ಶಾಸಕರ ಬಣ. ಶ್ರೀ ಪತ್ಯಪ್ಪ ಲೇಟ್ ರಾಮಣ್ಣ, ಇವರು ಮಸ್ತೇನಹಳ್ಳಿ ಶಾಸಕರ ಬಣ. ಇವರೊಬ್ಬ ಟೀಚರ್ ಬೇರೆ, ಅವರು ಟೀಚರ್ ಶಿಕ್ಷಕರು ಬೇರೆ. ಹಿಂದೆ 20 ವರ್ಷ ರಾಜಕೀಯ ಮಾಡಿದ್ರು ಇವರೇ. ಈ ಹಿಂದೆ ಬಿಲ್ಡಿಂಗ್ ಇದೆಲ್ಲ ಈ 20 ವರ್ಷಗಳಿಂದ ರಾಜಕೀಯ ಮಾಡಿದವರು ಇವರು. ಮುನೇಗೌಡ ಇಂದ ಇವ್ರು ಏನಿದ್ದಾರೆ, ಇವರು ಸುಧಾಕರ್ ಬಣದವರು. ಈಗ ಈ ತರ ಭವ್ಯವಾದ ಕಟ್ಟಡ ಇದ್ ನಿಂತಿರೋದು ಅವ್ರು ತಡ್ಕೊಳಕ್ ಆಗ್ದಿರ, ಹೊಟ್ಟೆ ಊರ್ಕೊಂಡು ಈ ಕೆಲಸ ಮಾಡಿದ್ದಾರೆ. ಒಟ್ಟಾರೆ ಗ್ರಾಮ ಪಂಚಾಯಿತಿಗಳನ್ನು ನಿರ್ಮಿಸಿರುವುದು ಗ್ರಾಮಗಳ ಅಭಿವೃದ್ಧಿಗೆ, ಗ್ರಾಮಸ್ಥರಿಗೆ ನೆರವಾಗಲು. ಆದರೆ ಸ್ಥಳೀಯ ರಾಜಕೀಯ ಮುಖಂಡರ ಮನಸ್ತಾಪಗಳಿಂದ ಈಗ ಪಂಚಾಯಿತಿ ಕಟ್ಟಡಕ್ಕೆ ಬೀಗ ಹಾಕಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳದಿಂದ ಶಿಡ್ಲಘಟ್ಟ ನಗರದಲ್ಲಿ ನಡೆಯಲಿರುವ ಶ್ರೀರಾಮ ಭವ್ಯ ಶೋಭಾಯಾತ್ರೆಯ ಸಿದ್ಧತೆಗಳು ಅತ್ಯಂತ ಉತ್ಸಾಹದಿಂದ ನಡೆಯುತ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಎಂದು ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಕಾರ್ಯಕರ್ತರು ಶಿಡ್ಲಘಟ್ಟದಲ್ಲಿ ಕರೆ ನೀಡಿದರು. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಿಂದ ಮಧ್ಯಾಹ್ನ 12 ಗಂಟೆಗೆ ಶೋಭಾಯಾತ್ರೆ ಪ್ರಾರಂಭವಾಗಲಿದ್ದು, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹಿಂದೂಗಳು ಸೂರ್ಯವಂಶ ಕುಲತಿಲಕ ಭರತ ಖಂಡದ ಆದರ್ಶ ಮೂರ್ತಿ ಶ್ರೀರಾಮಚಂದ್ರರ ಕೃಪೆಗೆ ಪಾತ್ರರಾಗಬೇಕು ಎಂದು ತಿಳಿಸಿದರು. ಆ ಕಾರ್ಯಕ್ರಮದ ಅಂಗವಾಗಿ ಈ ದಿನ ಶ್ರೀರಾಮ ದೇವಸ್ಥಾನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕರಪತ್ರದ ಪೂಜೆ ಮಾಡಿ ಈ ದಿನ ಚಾಲನೆ ಮಾಡುವ ಮುಖಾಂತರ ಈ ಕಾರ್ಯಕ್ರಮ ಮಾಡಿದ್ರು. ಏನು ನಾವೀಗ ಬರೋ 9ನೇ ತಾರೀಕಿಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಹಿಂದೂಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಆ ಶ್ರೀರಾಮಚಂದ್ರ ಪ್ರಭುಗಳ ಅನುಗ್ರಹವನ್ನು ಪಡಿಬೇಕಂತ ಎಲ್ರಿಗೂ ಕೋರ್ತಾ ಇದ್ದೀರಿ. ನಮ್ಮ ಶಿಡ್ಲಘಟ್ಟ ತಾಲೂಕಿನ ಜನತೆ ಹಾಗೂ ಎಲ್ಲ ಚೆನ್ನಾಗಿರಲಿ ಒಂದು ಒಂದು ಕಾರಣದಿಂದ ಈ ಶ್ರೀರಾಮ ಶೋಭಾಯಾತ್ರೆಯನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಬಜರಂಗಬಲಿಯಿಂದ ಈ 9ನೇ ತಾರೀಕು ಶೋಭಾಯಾತ್ರೆ ಇರೋದ್ರಿಂದ ನಾವೆಲ್ಲ ಹಿಂದೂಗಳೆಲ್ಲ ಒಂದಾಗಿ ಬಹಳ ಸಂಖ್ಯೆಯಾಗಿ ನಾವೆಲ್ಲ ತಾಲೂಕು ಮಟ್ಟದಲ್ಲಿ ಎಲ್ಲ ಜನ ಸೇರಿಸಿ ನಮ್ಮ ಹನುಮಂತಪುರ ಶಿಡ್ಲಘಟ್ಟ ನಗರದ ಹನುಮಂತಪುರ ಬಳಿಯಿಂದ ಎಲ್ಲ ಜನ ನಮ್ಮ ಹಿಂದೂ ಪರಿಷತ್ ಉಳಿಸ್ಬೇಕಂದ್ರೆ, ಹಿಂದೂ ಧರ್ಮ ಉಳಿಸ್ಬೇಕಂದ್ರೆ ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಬಂದು ಎಲ್ಲ ಮುಂದುವರಬೇಕಾಗಿ ನಮ್ಮಲ್ಲಿ ಹಿಂದೂಗಳೆಲ್ಲ ಪ್ರಾರ್ಥಿಸ್ತೇನೆ. ಜೈ ಶ್ರೀರಾಮ್. ಈ ಸಂದರ್ಭದಲ್ಲಿ ಬಜರಂಗದಳ ತಾಲೂಕು ಸಂಯೋಜಕರಾದ ವೆಂಕಟೇಶ್, ವಿಶ್ವ ಹಿಂದೂ ಪರಿಷತ್ ತಾಲೂಕು ಸಂಯೋಜಕ ಡಾಕ್ಟರ್ ಪ್ರಭು, ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ, ಪ್ರಜ್ವಲ್ ಸೇರಿದಂತೆ ಕಾರ್ಯಕರ್ತರು ಸಾರ್ವಜನಿಕರು ಹಾಜರಿದ್ದರು. ಕೋಟಾಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ವರದಿ ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿ 100 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿರುವ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಯವರ ಹೋರಾಟವನ್ನು ಬೆಂಬಲಿಸಿ ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ರಾಜ್ಯ ಸ್ವಾಭಿಮಾನಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳ ಹೋರಾಟ ಸಮಿತಿ ನೇತೃತ್ವದಲ್ಲಿ 100 ಮಂದಿ ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಪ್ರತಿಭಟಿಸಿದರು. ಟೌನ್ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ರವರ ಏಕಸದಸ್ಯ ಆಯೋಗದ ವರದಿ ಜಾರಿಗಾಗಿ ಆಗ್ರಹಿಸಿ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಯವರು ನಿರಂತರವಾಗಿ ಧರಣಿ ನಡೆಸುತ್ತಿದ್ದರು. ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಎಂದು ಸಮಿತಿ ಮುಖಂಡರುಗಳು ಆರೋಪಿಸಿದರು.
ಬಂದಿಂದನೂ ನೀನು ಸಾವಿರಾರು ಜನ ಇದ್ದಾರೆ ಅಂತ ಅನ್ಕೊಂಡು ಇವತ್ತಿನ ನಮ್ಮನ್ನ ಮುಂದಿನ ಹೋರಾಟ ಇವತ್ತಾಗಲೇ ನೂರು ದಿನ ನಮ್ಮ ಸ್ವಾಮಿಗಳು ಕೂತಿರೋದ್ರಿಂದ ನಾವು ಇವತ್ತು ಸಾಂಕೇತಿಕವಾಗಿ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಉಗ್ರವಾಗುತ್ತೆ. ಉಗ್ರ ಹೋರಾಟ ಮಾಡಿದ ಸರ್ಕಾರದ ವಿರುದ್ಧ ಆಗಿರ್ಬೋದು ಅಥವಾ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆದರೂ ಅದಕ್ಕೆ ನಾವು ಯಾರೂ ಕಾರಣಕರ್ತರಲ್ಲ ಅಂತ ಹೇಳ್ತಾ ನಮ್ಮ ಹೋರಾಟ ಇದು ಸಾಂಕೇತಿಕ. ನಮಗೆ 7% ಇನ್ನೂ ಕೊಡೋವರೆಗೂ ನಮ್ಮ ಈ ಹೋರಾಟ ನಿಲ್ಲಲ್ಲ. ಈ ಹೋರಾಟ ನಮಗೆ ನಿರಂತರವಾಗಿರುತ್ತೆ. ನಾವೆಲ್ಲರೂ ಇವತ್ತು ಏನು ನಮ್ಮ SC ಜನಾಂಗಕ್ಕೆ 18% ಮತ್ತು SC ಜನಾಂಗಕ್ಕೆ 7% ಕೊಡೋವರೆಗೂ ನಮ್ಮ ಈ ಹೋರಾಟ ಹಾಗೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತು ಸಾಂಕೇತಿಕವಾಗಿ ನಾವು ಸರ್ಕಾರಕ್ಕೆ ಸನ್ಮಾನ್ಯ DC ಅವರ ಮುಖಾಂತರ ನಮ್ಮ ಮನವಿಯನ್ನು ಸಲ್ಲಿಸ್ತೀವಿ ಅಂತ ಹೇಳ್ತಾ ಹಾಗೆ ಇವಾಗ ಮಾತಾಡಿದಂಥವ್ರು ಜಯಸಮ್ಮ ರಾಜಸಿಂಹ ಮತ್ತು ನಮ್ಮ ಪಿ ಕುಮಾರ್ ಅವರು ತುಂಬ ಸವಿಸ್ತಾರವಾಗಿ ಎಲ್ಲನೂ ಹೇಳೋದು. ಸಿಎನ್ ರಾಮಯ್ಯ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮೀಸಲಾತಿ ಹೋರಾಟ ಕ್ರಿಯಾ ಸಮಿತಿ ತುಮಕೂರು ಜಿಲ್ಲಾ ಶಾಖೆ ಇದರ ವತಿಯಿಂದ ಈ ದಿನ ರಾಜನಹಳ್ಳಿ ಪೀಠಾಧ್ಯಕ್ಷರಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿಯವರು ಮೀಸಲಾತಿ ಹೋರಾಟವನ್ನು ಪ್ರಾರಂಭ ಮಾಡಿ ಇಂದಿಗೆ 100 ದಿನಗಳು ಆಗಿದೆ. 100 ದಿನ ಆಗಿದ್ದರೂ ಸಹ ಇವತ್ತು ಘನ ಸರ್ಕಾರ ಮೀಸಲಾತಿಯ ಬಗ್ಗೆ ಯಾವುದೇ ಚಕಾರವನ್ನು ಎತ್ತಾ ಇಲ್ಲ, ಯಾವುದೇ ಭರವಸೆಗಳನ್ನು ಕೊಡ್ತಾ ಇಲ್ಲ. ಹೀಗಾಗಿ ನಾವು ಪರಿಶಿಷ್ಟ ಜಾತಿ ಏನು ಸಂವಿಧಾನಾತ್ಮಕವಾದಂಥ ಹಕ್ಕಿದೆ 15% ಕೊಟ್ಟಿರ್ತಕ್ಕಂಥದ್ದನ್ನು 17%ಗೆ ಹೆಚ್ಚಿಸಬೇಕು ಅಂತ ಹೇಳಿ, ಹಾಗೂ ಪರಿಶಿಷ್ಟ ವರ್ಗದವರಿಗೆ ಏನು 3% ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅದನ್ನು ನಮ್ಮದು ಸ್ವಾಮೀಜಿಯವರು ಪೂಜ್ಯ ಪ್ರಸನ್ನಾನಂದೇಶ್ವರಿ ಸ್ವಾಮೀಜಿಯವರು ಇವತ್ತಿಗೆ ಸತ್ಯಾಗ್ರಹ ಕೂತು 100 ದಿನ ಆಗಿದೆ. ಯಾವೊಬ್ಬ ರಾಜಕಾರಣಿ ಕೂಡ ಅವ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ನಮ್ಮ 7.5% ರಿಸರ್ವೇಷನ್ಗೆ ಯಾರು ಕೂಡ ಒಬ್ಬರು ಕೂಡ ಧ್ವನಿ ಎತ್ತಾ ಇಲ್ಲ. ಆದ ಕಾರಣ ನಾವು ತುಮಕೂರು ತಾಲೂಕಲ್ಲಿ ಇವತ್ತು ನಾವು ಎಲ್ಲ ಲೀಡರ್ಸ್ಗಳು ಸೇರಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾವು DC ಅವ್ರಿಗೆ ಒಂದು ಮೆಮೋರಂಡಮ್ ಕೊಡ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರ ನಮ್ಮ ಹತ್ರ ಗಮನ ಹರಿಸಬೇಕು, ಹಾಗೂ ಸ್ವಾಮೀಜಿಯವ್ರನ್ನ ಅತಿ ಬೇಗ ಅಲ್ಲಿಂದ ಮೀಸಲಾತಿ ಹೆಚ್ಚಳ ಮಾಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಟೀಕಿಸಿದರು. ಈ ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ತು ಸದಸ್ಯ ರಾಜೇಂದ್ರ, ಮುಖಂಡರಾದ ಶಾಂತಲಾ ರಾಜಣ್ಣ, ಪುರುಷೋತ್ತಮ್, ಪ್ರತಾಪ್ ಮದಕರಿ, ಅರ್ಜುನ್ ಪಾಳೇಗರ್, ಆಟೋ ಶಿವರಾಜ್, ಜಿಆರ್ ನಾಗರಾಜ್, ಕೊಟ್ಟಾಶಂಕರ ಮತ್ತಿತರರು ಪ್ರಮುಖರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.